ಬಿಳಿ ಸಿಕ್ತ ಅತ್ಲ ಗದ್ನೆ ಹೊತ್ಕೊಂಡು ಬಿತ್ಕೊಂಡ್ಬಿಡ್ ಒಂದ್ ಏನ್ ಚಳಿಗೇ ಬೆಚ್ಚ ಹೊತ್ಕೊಂಡ್ ನಿದ್ದೆ ಮಾಡೋಣ ಅನಿಸ್ತಿದೆ ನಮ್ಮ ಈ ಚುಪ್ಪಿ ಪಾಪು ಬಂದು ಅಜಿ ಅಜಿ ಅಂತ ತಲೆ ತಿನ್ನಕ್ಕಿಂತ ಮುಂಚೆ ಒಂದ್ ನಿದ್ದೆನಾದ್ರೂ ಮಾಡ್ಕೊಂಡ್ಬಿಡ್ಬೋದು ಯಾಕೆಂತ ಬಿಳಿ ಬಟ್ಟೆ ಹೊತ್ಕೊಂಡ್ ಮಲ್ಗೋದು ಹೆಣ ಮಾತ್ರ ತಾನೆ ಯಾಕೆ ನಮ್ ಅಜ್ಜಿ ಹೊತ್ಕೊಂಡ್ ಮಲ್ಗಿದೆ ನಮ್ ಅಜ್ಜಿ ಏನಾದ್ರು ಸತ್ತೋಯ್ತಾ ಏನ್ ಕತೆ ಹಂಕಿ ತೇಳ್ದಿದ್ದು ಚಳಿ ಚಳಿ ಹಬ್ಬಾ ಬಿರಿಯಾನಿ ಮಾಡೋಕೆ ಎಷ್ಟು ಈರುಳ್ಳಿ ಬೇಕು ಇಷ್ಟು ರಾಶಿ ಈರುಳ್ಳಿ ಕಟ್ ಮಾಡಿ ಮಾಡಿ ನನ್ನ ಕಣ್ಣೆಲ್ಲ ಉರಿತಿದೆ ಕಣ್ ತುಂಬ ನೀರು ತುಂಬಿಕೊಂಡು ಸುರಿತಿದೆ ಛೇ ಇನ್ನೂ ಎಷ್ಟು ಈರುಳ್ಳಿ ಕಟ್ ಮಾಡಬೇಕು ಈ ಬಿರಿಯಾನಿ ಸವಾಸನೇ ಬೇಡ ಈ ಬಿರಿಯಾನಿ ಮಾಡೋಕ್ಕೋಸ್ಕರ ತಾನೇ ಇಷ್ಟು ಈರುಳ್ಳಿ ಕಟ್ ಮಾಡಬೇಕು ಎಷ್ಟು ಗೋಳಾಗ್ತಿದೆ ಈರುಳ್ಳಿ ಕಟ್ ಮಾಡೋಕ್ಕೆ

ಇದು ಈಗ ಹೊರಟ್ ಬಾ ತಮಣಿ ಮಾವಾ ಅಜ್ಜಿಗೋಸ್ಕರ ಗಂಧದ ಹಾರ ಗುಲಾಬಿ ಹೂವಿನ ಹಾರ ತಗಂಬಾ ಅಜ್ಜಿಗೆ ಗಂಧದ್ದು ಮತ್ತೆ ಗುಲಾಬಿ ಹೂವಿನ ಹಾರ ಅಂದ್ರೆ ತುಂಬಾ ಇಷ್ಟ. ಕೈ गुंडंगिदले ನಮ್ಮಮ್ಮ ಅದೆಂಗ್ ತಿರ್ಕೊಂಡ ಬಿಟ್ಲು. ನಮ್ಮ ಅತ್ತೆದು कल ಗುंडುನೆ ತಿಂದು ಅರಕ್ಷಕಲಂತ ಜೀವ ಅದೆಂಗ್ ಈ ತರ ಸತ್ತೋಗ್ಬಿಡ್ತು ಹೋಗ್ಬಿಡ್ತು ನಮ್ಮ ಅತ್ತೆ ಅಂತ. ಈತ ರಾತ್ರಿ ಆಗಲ್ಲ ಸ್ವಲ್ಪ ನ್ಯಾಚುರಲ್ ಆಗಿ ಬೇಕು ಅಲ್ಲಿ ಹೋಗ್ಬಿಟ್ಟು ಇಲ್ಲಾಂದ್ರೆ ಪಿಂಕಿ ನಾಟಕ ಆಡ್ತಿದ್ದಾಳೆ ಅನ್ಕೊಂಡ್ಬಿಡ್ತಾರೆ ನಿದ್ದೆ ಏನಾಯ್ತು ಇವಾಗ ಒಂಚೂರು ನೆಮ್ಮದಿಲಿ ಆಸನಗಳನ್ನ ಮಾಡ್ತೀನಿ ಒಂಚೂರು ಯೋಗಾಸನ ಎಲ್ಲ ಮಾಡಿದ್ರೆ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಿನ್ನೆ ಟಿ ವಿಲಿ ಗುರುಜಿ ಹೇಳ್ತಿದ್ರು ಕಣ್ ಮುಚ್ಕೊಂಡು ಯಾವುದೇ ಅಡೆತಡೆಗಳಿದ್ರು ಕೂಡ ನೆಮ್ಮದಿಲ್ ಸ್ವಲ್ಪ ಯಾವ ಆಸನ ಮಾಡಲಿ ಆ ಕಷ್ಟ ಆಸನಗಳು ಮಾಡೋಕ್ಕೆ ಯೋಗಾಸನ ನಾನು ಬಾಡಿಗಲ್ಲ ಏನು ಮಾಡೋದು ಆದ್ರೂ ಯೋಗಾಸನ ಮಾಡಿದ್ರೆ ಒಳ್ಳೆಯದು ಅಂತ ಗುರುಜಿ ಹೇಳ್ತಿದ್ರಲ್ಲ ಅದಕ್ಕೆ ಒಂದು ಒಳ್ಳೆ ಶವಾಸನ ಮಾಡಿಬಿಡ್ತೀನಿ ಅತ್ಲಗಿ ದೇಹವನ್ನ ಹೆಣತ್ತರ ಫ್ರೀ ಬಿಟ್ಕೊಂಡು ನಿಮ್ದಿಲಿ ನಾನು ಸತ್ತೇ ಹೋಗಿದ್ದೀನಿ ಅಂತ ಅನ್ಕೊಂಡು ಶವಾಸನ ಮಾಡಿದ್ರೆ ಮೈ ಎಲ್ಲ ಹಗುರ ಆಗುತ್ತಂತೆ ನಾನು ಹೆಣ ಶವಾಸನ ಮಾಡ್ತೀನಿ ಅಯ್ಯೋ ನಮ್ಮ ಅಜ್ಜಿ ಹೆಣ ತರ ಮಲ್ಕೊಂಡ್ಬಿಟ್ಟಿದ್ದಾರೆ ಇಷ್ಟು ದಿನ ಜೀವಂತವಾಗಿದ್ರು ಇವಾಗ ಹೆಣ பாப்பா அம்மா அடிகே மனேல் அழ்த்தான் நிங்கிரலே அம்மா அல்படக் கணை அம்மா நீ நலத் நடுதறன்

请问大家。